ಯಾವ ಗೊಂದಲಗಳು ಇಲ್ಲ, ಎಲ್ಲರ ಒಂದು ಅಭಿಪ್ರಾಯಗಳನ್ನು ಪಡೆದೇ ಕೆಲಸ ಆಗುತ್ತೆ. ಇಲ್ಲಿ ಯಾರೋ ಅಭಿವೃದ್ಧಿಗೆ ಕುಂಠಿತ ಆಗ್ತಕ್ಕಂಥ ಜನ ಏನಿದ್ದಾರೆ, ರಾಮನಗರದ ಅಭಿವೃದ್ಧಿ ಬಯಸದೇ ಇರ್ತಕ್ಕಂಥವ್ರು ಕ್ಷುಲ್ಲಕ ರಾಜಕಾರಣ ಮಾಡಬೇಕು, ರಾಜಕೀಯದ ಸ್ಥಾನಮಾನ ಪಡಿಬೇಕು ಅಂತೇಳಿ ಇವತ್ತು ಈ ರೀತಿಯ ಒಂದು ಪ್ರತಿಭಟನೆ ಅಂತೇಳಿ ಹಮ್ಮಿಕೊಂಡಿರ್ತಕ್ಕಂಥದ್ದೇನಿದೆ, ಅವ್ರು ಯಾರಿಗೂ ದೂರದೃಷ್ಟಿನೂ ಇಲ್ಲ, ರಾಮನಗರದ ಅಭಿವೃದ್ಧಿ ಚಿಂತನೆಯೂ ಇಲ್ಲ. ಅದರಿಂದ ರಾಮನಗರ ಅಷ್ಟೇ ಅಲ್ಲ, ಇಡೀ ರಾಜ್ಯದ ರೇಷ್ಮೆ ಬೆಳೆಗಾರರೇನಿದ್ದಾರೆ ಅವರ ಒಂದು ಸಂಪೂರ್ಣವಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಅವರುಗಳಿಗೆ ಏನು ಕೊಡಬೇಕಾಗಿದೆ, ರೀಲರ್ಸ್ನ ಅವರ ಒಂದು ಉದ್ಯಮಕ್ಕೂ ಅವ್ರಿಗೇನು ಅನುಕೂಲಗಳು ಮಾಡಿಕೊಡ್ಬೇಕಾಗಿದೆ, ಅದು ಎಲ್ಲದರ ಹಿನ್ನೆಲೆಯಲ್ಲೇ ಇವತ್ತು ಅಭಿವೃದ್ಧಿ ಆಗ್ತಕ್ಕಂಥದ್ದು. ಇಲ್ಲಿ ಯಾವುದೋ ವೈಯಕ್ತಿಕವಾದಂಥ ಪ್ರತಿಷ್ಠೆ ಆಗಲಿ, ಮತ್ತೆಲ್ಲೋ ಯಾವುದೋ ಹೆಸರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋದಾಗಲಿ, ಅದು ಯಾವುದೂ ಇಲ್ಲ. ಅವ್ರು ಯಾರು ಈ ರೀತಿ ಅಪಾದನೆ ಮಾಡ್ತಕ್ಕಂಥವರಿದ್ದಾರೆ ಅವರು ರಾಮನಗರದ ಅಭಿವೃದ್ಧಿಯ ವಿರೋಧಿಗಳು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ನಿನ್ನೆ ನಡೆದಿರ್ತಕ್ಕಂಥದ್ದೇನಿದೆ ಅದು ಸ್ಪಾನ್ಸರ್ಡ್, ಅದು ಸ್ಪಾನ್ಸರ್ಡ್ ಕಾರ್ಯಕ್ರಮ, ಜನತೆ ಮಾಡಿರ್ತಕ್ಕಂಥದ್ದಲ್ಲ. ಅದಕ್ಕೆ ಯಾರ್ಯಾರು ಎಷ್ಟೆಷ್ಟು ಲಕ್ಷ ದುಡ್ಡು ಕೊಟ್ಟಿದ್ದಾರೆ, ನಾನು ರಾಜ್ಯ ನೋಡಿರೋನು, ರಾಜ್ಯದ ಆಡಳಿತ ನಡೆಸಿರ್ತಕ್ಕಂಥವನು, ನಿನ್ನೆಯ ಕಾರ್ಯಕ್ರಮಕ್ಕೆ ಯಾರ್ಯಾರು ಏನೇನು ದೇಣಿಗೆ ಕೊಟ್ಟಿದ್ದಾರೆ ಎಲ್ಲ ನನಗೆ ಗೊತ್ತಿರತಕ್ಕಂಥ ವಿಚಾರವೇ. ಅಭಿವೃದ್ಧಿಗೆ ಸಂಬಂಧಪಟ್ಟ ಹೇಳೋದಾದರೆ ಇವತ್ತು ಯಾರು ನಿನ್ನೆ ದಿನ ನಡೆಸಿದ್ದಾರೆ ಪ್ರತಿಭಟನೆ, ಅದು ಎಂಥದೋ ಈ ಖಾತೆಗೆ 30,000 ರೂಪಾಯಿ ತಗೊಂಡು ಕೊಡಲಿಲ್ಲ ಅಂತೇಳಿ, ಅದು ಯಾರು ರೂವಾರಿ ಇದ್ದಾನಲ್ಲ, ಹಿಂದೆ ಯಾವ ಅಧಿಕಾರಿಗಳಿಗೆ ಒತ್ತಡ ಹಾಕಿ 1.5 ಲಕ್ಷ 2 ಲಕ್ಷ ತಗೊಂಡು ಎದುರಿಸಿ ಪದರಿಸಿ ಕೆಲಸ ಮಾಡಿಸ್ತಿದ್ದೆಲ್ಲ ನಿಂತೋಯ್ತು. ಈಗ ನನ್ನ ಗಮನಕ್ಕೆ ಬಂದ ಮೇಲೆ ಹೊಸ ಅಧಿಕಾರಿ ಹಾಕ್ಸಿದ ಮೇಲೆ ಅಲ್ಲೇನು ನಡೀತಿಲ್ಲ, ಅಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ನಡೀಲಿಕ್ಕೆ ಅವಕಾಶ ಆಗದೆ, ಇಂಥವ್ರಿಗೆ ದುಡ್ಡು ತಿನ್ನಲಿಕ್ಕೆ ಅವಕಾಶ ಆಗದೆ ಇರ್ತಕ್ಕಂಥದ್ದಕ್ಕೆ ಪಾಪ ನಿಂತವ್ರು ಬೀಗ. ಅದಕ್ಕೆ ಯಾವ್ಯಾವ ಒಂದು ದುಡ್ಡು ಕಲೆಕ್ಷನ್ ಮಾಡಿ ಅಲ್ಲಿ ಯಾರೋ ಅವನೊಬ್ಬ ಕಾಂಗ್ರೆಸ್ ಅಭ್ಯರ್ಥಿ ಆಗಬೇಕಲ್ಲ, ಅವನು ಪಾಪ ಕೊಟ್ಟವನೇ ಒಂದು 10 ಲಕ್ಷ ರೂಪಾಯಿನ, ನನಗೆ ಗೊತ್ತಿಲ್ಲದೆ ಇರೋದೇನಲ್ಲ. ಆ ದುಡ್ಡಿನಲ್ಲಿ ಪಾಪ ಎಷ್ಟು ಉಳಿಸ್ಕೊಂಡ್ರು, ಎಷ್ಟು ಖರ್ಚು ಮಾಡ್ಕೊಂಡವರು ಪ್ರತಿಭಟನೆ ಮಾಡಲಿಕ್ಕೆ, ಇದೆಲ್ಲ ವಿಷಯ ಗೊತ್ತಿದೆ. ಅಭಿವೃದ್ಧಿ ಬಗ್ಗೆ ಇವ್ರ ಕೈಯಲ್ಲಿ ನಾನು ಎಳಿಸ್ಕೋಬೇಕಾಗಿಲ್ಲ, ಏನೇನು ಸರಿಪಡಿಸಬೇಕು ಲ್ಯಾಬ್ಸ್ ಇದ್ರೆ ಸರಿಪಡಿಸೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.